ಭುಜಂಗಾಸನ. ಭುಜಂಗ ಎಂದರೆ ನಾಗರಹಾವು. ಈ ಆಸನವನ್ನು ಮಾಡುವಾಗ ನಿಮ್ಮ ದೇಹದ ಮೇಲಿನ ಭಾಗವನ್ನು ನೆಲದಿಂದ ಎತ್ತಲಾಗುತ್ತದೆ. ನಾಗರಹಾವು ತನ್ನ ಹೆಡೆಯನ್ನು ಎತ್ತಿದ ಹಾಗೆಯೇ ಇದು ಇರುತ್ತದೆ. ಈ ಆಸನವನ್ನು ಮಾಡಲು ನೀವು ಮೊದಲು ಮಕರಾಸನವನ್ನು ಹಾಕಬೇಕು. ನಿಮ್ಮ ಹೊಟ್ಟೆಯ ಮೇಲೆ ನೆಲದ ಮೇಲೆ ಮಲಗಬೇಕು ಮತ್ತು ಕಾಲುಗಳ ಮಧ್ಯೆ ಅಂತರ ಇರಬೇಕು. ನಿಮ್ಮ ಕೈಗಳ ಮೇಲೆ ತಲೆಯನ್ನಿಡಿ ಮತ್ತು ರಿಲ್ಯಾಕ್ಸ್ ಮಾಡಿ. ಮಕರಾಸನದಿಂದ ಮುಂದೆ ಸಾಗಿ, ಕಾಲುಗಳನ್ನು ಹತ್ತಿರ ತನ್ನಿ ಮತ್ತು ಕೈಗಳನ್ನು ಮುಂದಕ್ಕೆ ಹಾಕಿ. ನೆಲದ ಮೇಲೆ ತಲೆಯಿಟ್ಟು ವಿರಮಿಸಿ. ನಿಮ್ಮ ಎದೆಗೆ ಸಮೀಪ ಕೈಗಳನ್ನು ತನ್ನಿ ಮತ್ತು ನಿಮ್ಮ ಮೊಣಕೈಯನ್ನು ಎತ್ತರಿಸಿ. ಆಳವಾದ ಉಸಿರೆಳೆದುಕೊಳ್ಳುತ್ತಾ ನಿಮ್ಮ ಗದ್ದವನ್ನು ಮೇಲೆ ಎತ್ತಿ ಮತ್ತು ನಿಮ್ಮ ಹೊಕ್ಕುಳಿನವರೆಗೂ ದೇಹವನ್ನು ನೆಲದಿಂದ ಎತ್ತಿ. ನಿಮ್ಮ ಮೊಣಕೈ ನಿಮ್ಮ ದೇಹಕ್ಕೆ ಸಮಾನವಾಗಿರಲಿ ಮತ್ತು ನಿಮ್ಮ ಸೊಂಟದ ಮೇಲೆ ವಿಪರೀತ ಒತ್ತಡ ಬೀಳದಂತೆ ನಿಮ್ಮ ಕಾಲನ್ನು ಅಗಲವಾಗಿಸಿ. ಸಹಜವಾಗಿ ಉಸಿರಾಡಿ. ಈ ಭಂಗಿಯಲ್ಲಿ 15-30 ಸೆಕೆಂಡುಗಳವರೆಗೆ ಇರಿ. ಈ ಆಸನವನ್ನು ಪ್ರಾಕ್ಟೀಸ್ ಮಾಡುವುದರಿಂದ ತೀವ್ರ ಬೆನ್ನು ನೋವಿನ ನಿವಾರಣೆಯಾಗಬಹುದು. ಭುಜಂಗಾಸನವು ಹೊಟ್ಟೆಯಲ್ಲಿನ ಕೊಬ್ಬು ಕಡಿಮೆ ಮಾಡುತ್ತದೆ ಮತ್ತು ಮಲಬದ್ಧತೆಯಿಂದ ನಿವಾರಣೆ ಒದಗಿಸುತ್ತದೆ. ಈ ಆಸನವು ಉಸಿರಾಟ ಸಂಬಂಧಿತ ಸಮಸ್ಯೆಯನ್ನು ನಿವಾರಿಸಲು ನೆರವಾಗುತ್ತದೆ. ಹರ್ನಿಯಾ ಅಥವಾ ಅಲ್ಸರ್ನಿಂದ ಬಳಲುತ್ತಿರುವ ರೋಗಿಗಳು ಮತ್ತು ಗರ್ಭಿಣಿ ಮಹಿಳೆಯರು ಈ ಆಸನ ಮಾಡಬಾರದು. ನೀವು ಈಗಷ್ಟೇ ಹೊಟ್ಟೆ ಆಪರೇಷನ್ ಮಾಡಿಸಿಕೊಂಡಿದ್ದರೆ ಕನಿಷ್ಠ 3 ತಿಂಗಳುಗಳವರೆಗೆ ಈ ಆಸನ ಮಾಡಬಾರದು. ಈ ಭಂಗಿಯಲ್ಲಿ 15-30 ಸೆಕೆಂಡುಗಳವರೆಗಿರಿ. ನಿಧಾನವಾಗಿ ಉಸಿರು ಹೊರಗೆ ಬಿಡಿ ಮತ್ತು ನಿಮ್ಮ ದೇಹದ ಮೇಲ್ಭಾಗವನ್ನು ನೆಲಕ್ಕಿಳಿಸಿ. ನಿಮ್ಮ ಎದುರು ಕೈಗಳನ್ನಿಡಿ ಮತ್ತು ಮಕರಾಸನ ಭಂಗಿಗೆ ವಾಪಸ್ಸಾಗಿ ಹಾಗೂ ದೇಹವನ್ನು ರಿಲ್ಯಾಕ್ಸ್ ಮಾಡಿ. ಟೆನ್ಷನ್ ಕಡಿಮೆ ಮಾಡಲು ಭುಜಂಗಾಸನ ಅತ್ಯಂತ ಉಪಯುಕ್ತ. ಈ ಆಸನವನ್ನು ನಿಯತವಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮನಸ್ಸು ಹಾಗೂ ದೇಹವನ್ನು ಆರೋಗ್ಯಕರವಾಗಿ ಇರಿಸಬಹುದು.